ನಮಗೆ ಬೇಕಾಗಿರುವಂಥ ಮೂರನೇ ಶಕ್ತಿ ದುರ್ಗಾ, ಧೈರ್ಯ. ನಿಮ್ಗೆ ಎಲ್ಲ ಗುಣಗಳಿರ್ಬೋದು, ನೀವು ಗ್ರೇಟ್ ಇರ್ಬೋದು, ನೀವು ಭಾಳ ಚೆನ್ನಾಗಿ ಓದ್ತಿರ್ಬೋದು, ನಿಮ್ಮ ಹತ್ರ ದುಡ್ಡಿರ್ಬೋದು, ಆದರೆ ಧೈರ್ಯ ಅನ್ನೋ ಒಂದು ಗುಣ ಇಲ್ಲ ಅಂದರೆ ನಿಮ್ಮ ಬೇರೆ ಎಲ್ಲ ಗುಣಗಳು ವೇಸ್ಟ್ ಆಗಿಬಿಡುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕರೇಜ್. ನಿಮಗಿರೋ ಐಡಿಯಾಸನ್ನ ಎಕ್ಸ್ಪ್ರೆಸ್ ಮಾಡೋದಲ್ಲಾಗಲಿ, ನಿಮಗಿರೋ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಲ್ಲಾಗಲಿ, ನಿಮಗೆ ಸರಿ ಅನಿಸಿದ್ದನ್ನು ಮಾಡೋದಲ್ಲಾಗಲಿ, ಧೈರ್ಯ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಒಂದು ಕಾಲದ ನಾನು ಹೇಳ್ತಾ ಇರ್ತೀನಿ, ವಿ ಹ್ಯಾವ್ ಸೀನ್ ದಿಸ್ ಕೇವ್ ಮನ್ ಅಲ್ವಾ, ಒಂದು ಕಾಲದಲ್ಲಿ ಈ ಗುಹೆಯಲ್ಲೆಲ್ಲ ನಾವಿರ್ತಿದ್ವಂತೆ. ಆ ಕಾಲದಲ್ಲಿ ಒಂದು ಮಿಂಚು ಗುಡುಗು ಬಂತು ಅಂದರೆ ಎಲ್ಲ ಭಯ ಪಟ್ಕೊಂಡು ಕೇವ್ ಒಳಗೆ ಓಡೋಗೋರು. ನೀವು ಕೇಳಿರ್ತೀರಿ, ಮಿಂಚು ನೋಡಿದ ತಕ್ಷಣ ಓಡೋಗಿ ಬಚ್ಚಿಕೊಂಡ್ಬಿಡೋರು ಜನ. ಭಯ, ಅಷ್ಟು ಭಯ, ಏನೋ ಆಗ್ಬಿಡುತ್ತೆ ಈಗ ಅಂತಲ್ಲ. ಈಗ ಒಬ್ಬ ಚಿಕ್ಕ ಹುಡುಗನು ಗೊತ್ತು, ಮಿಂಚು ಬಂತು ಅಂದರೆ ಓ ಇಟ್ಸ್ ಥಂಡರ್, ರೈನ್ ಇಸ್ ಕಮಿಂಗ್ ಅಂತ ಒಳಗೆ ಹೋಗ್ತಾನಲ್ವಾ. ಏನು ಡಿಫ್ರೆಂಟ್ ಆಯಿತು? ಆ ಕಾಲದ ಗುಹೆ ಮನುಷ್ಯನು ನಿಮಗಿರೋ ವ್ಯತ್ಯಾಸ ಏನು ಅಂದರೆ, ನಿಮಗೆ ಗೊತ್ತು ಯಾಕೆ ಮಿಂಚು ಬರುತ್ತೆ, ಯಾಕೆ ಗುಡುಗು ಬರುತ್ತೆ ಅಂತ. ಹಾಗಾಗಿ ಈ ಬೇಸಿಕ್ ನಾಲೆಜ್ ಈಸ್ ಪವರ್. ಈ ಒಂದು ಸಣ್ಣ ನಾಲೆಜ್ ಸಿಕ್ಕಿದ್ರೆ ನಿಮಗೆ ಮಿಂಚಿನ ಕಂಡ್ರೆ ಭಯ ಇಲ್ಲ. ಅದೇ ಥರ ನೀವು ಯಾವುದಾದ್ರು ನೋಡಿ ನಿಮಗೆ ಭಯ ಆಗುತ್ತೋ, ಆದರೆ ಎಲ್ಲದರ ಬಗ್ಗೆ ನೀವು ತಿಳ್ಕೊಂಡ್ರೆ, ಒಂದು ಸಣ್ಣ ನಾಲೆಜ್ ಬಂದುಬಿಟ್ರೆ ಆ ಭಯ ಹೊಟ್ಟೋಗುತ್ತೆ. ನಿಮಗೆ ಮ್ಯಾಥ್ಸ್ ಅಂದರೆ ಭಯ ಇರ್ಬೋದು, ಇನ್ಯಾವುದೋ ಸಬ್ಜೆಕ್ಟ್ ಅಂದರೆ ಭಯ ಇರ್ಬೋದು, ಪಿ ಟಿ ಮೇಸ್ಟ್ರ್ ಅಂದರೆ ಭಯ ಇರ್ಬೋದು. ನಿಮ್ಮ ಭಯದ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಿ, ಸ್ವಲ್ಪ ತಿಳ್ಕೊಂಡ್ರೆ, ನಿಮ್ಮ ನಾಲೆಜ್ ಇನ್ಕ್ರೀಸ್ ಆದರೆ ಆ ಭಯವನ್ನು ನೀವು ಖಂಡಿತ ಫೇಸ್ ಮಾಡ್ಬೋದು. ಐ ಕೀಪ್ ಆನ್ ಟೆಲ್ಲಿಂಗ್, ದೆರ್ ಇಸ್ ನಥಿಂಗ್ ಟು ಬಿ ಫಿಯರ್ಡ್, ಓನ್ಲಿ ಅಂಡರ್ಸ್ಟುಡ್. ಭಯ ಪಡುವಂಥದ್ದು ಲೈಫಲ್ಲಿ ಏನೂ ಇಲ್ಲ, ಆದರೆ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಬಹಳಷ್ಟಿದೆ. ನೀವು ಅರ್ಥ ಮಾಡ್ಕೊಂಬಿಟ್ರೆ, ನೀವು ಯಾವುದ್ರ ಕಂಡ್ರೆ ಭಯ ಪಡ್ತಿದ್ದೀರೋ, ಯಾವುದ್ರ ಕಂಡ್ರೆ ಹೆದರಿಕೆ ಪಡ್ತಾ ಇದ್ರೋ, ಅದು ಆಟೋಮ್ಯಾಟಿಕ್ ಆಗಿ ಹೊಟ್ಟೋಗುತ್ತೆ ಅನ್ನೋದೇ ನನ್ನ ಸಂದೇಶ.